ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಸಜ್ಜನ್ ಕಲ್ಯಾಣ ಮಂಟಪದ ಆವರಣದಲ್ಲಿ ಜೈನ್ ಶುಟರಿಯೋ ಕರಾಟೆ ಸ್ಕೂಲ್ ವತಿಯಿಂದ ಕರಾಟೆ ಬೆಲ್ಟ್ ಪರೀಕ್ಷೆ ನಡೆಸಲಾಯಿತು. ಈ ಕಾರ್ಯಕ್ರಮವನ್ನು ರಾಜಶೇಖರ್ ಸೀರೆ ಉದ್ಘಾಟಿಸಿ ಮಾತನಾಡಿ, ಇಂದಿನ ಕೆಲಕ್ಕೆ ಮಕ್ಕಳು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವಲ್ಲಿ ಕರಾಟೆ ಕಲಿಯುವಿಕೆ ಅನಿವಾರ್ಯವಾಗಿದೆ. ವಿದ್ಯಾರ್ಥಿಗಳು ಮಹಿಳೆಯರಿಗೆ ಆತ್ಮಸ್ಥೈರ್ಯ ಬರಬೇಕಾದರೆ ಕರಾಟೆ ಕಲಿಯಬೇಕು. ನಮ್ಮ ಅಂತಃಪ್ರಜ್ಞೆ, ಎಚ್ಚರದ ಸ್ಥಿತಿ ಮತ್ತು ಜಾಗೃತಿಯ ಮನೋಭಾವ ಉತ್ತಮ ಮಟ್ಟಕ್ಕೆ ತೀಕ್ಷ್ಣವಾಗಿ ಹದಗೊಳ್ಳುತ್ತದೆ. ಜೆನ್ ಶಿಟೋ ರಿಯೋ ಕರಾಟೆ ಸ್ಕೂಲ್ ಅಧ್ಯಕ್ಷರಾದ ಹಾಗೂ AKSKU ಮತ್ತು AKSKK ರಾಷ್ಟ್ರೀಯ ಉಪಾಧ್ಯಕ್ಷರಾದ ದಶರಥ್ ದಮನ್ಸು ಅವರು ಮಾತನಾಡಿ, ಕರಾಟೆ ಕಲೆಯು ಪಟ್ಟಣಗಳಲ್ಲಿ ಮಾತ್ರ ಸೀಮಿತವಲ್ಲ, ಗ್ರಾಮೀಣ ಪ್ರದೇಶದಲ್ಲಿಯೂ ಈ ಕಲೆ ಪಸರಿಸಬೇಕು. ಈ ಕರಾಟೆ ಪಂದ್ಯಾವಳಿಯಲ್ಲಿ ಮಕ್ಕಳು ಭಾಗವಹಿಸಿ ಪ್ರಯೋಜನ ಪಡೆದುಕೊಳ್ಳಬೇಕು. ಹಾಗೂ ಕರಾಟೆ ಏಕಕಾಲದಲ್ಲಿ ಸಮರ ಕಲೆಯೂ ಹೌದು, ಆಧ್ಯಾತ್ಮಿಕ ಕಲೆಯೂ ಹೌದು. ದೈಹಿಕವಾಗಿ ಕರಾಟೆಗೆ ನಮ್ಮನ್ನು ಒಪ್ಪಿಕೊಂಡರೆ ಅದನ್ನು ನಮ್ಮನ್ನು ಕೇವಲ ದೈಹಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿಯೂ ಸದೃಢಗೊಳಿಸುತ್ತಾ ಹೋಗುತ್ತದೆ. ಇಲ್ಲಿ ಗುಲ್ಬರ್ಗ, ಜೇವರ್ಗಿ ಹಾಗೂ ರಾಯಚೂರಿನ ವಿದ್ಯಾರ್ಥಿಗಳು ಕರಾಟೆ ಬೆಲ್ಟ್ ಎಕ್ಸಾಮ್ಗೆ ಬಂದಿರುವುದು ತುಂಬ ಖುಷಿಯ ವಿಚಾರ ಎಂದು ಧುಮನ್ ಸರ್ ಹೇಳಿದರು. ಈ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶಾಂತಪ್ಪ ಕೊಡಲ್ಗಿ, ಮಲ್ಲಿಕಾರ್ಜುನ್ ಸರ್ಜನ್, ರವಿ ಕೊಳಕೂರ್, ಕರಾಟೆ ಶಿಕ್ಷಕರಾದ ಜಟಪ್ಪ ಎಸ್ ಪೂಜಾರಿ, ಮುತ್ತಪ್ಪ ಎಸ್ ಬಿಳ್ವಾರ್, ಅಮರ್ನಾಥ್ ಮಧುರ್ಕರ್, ಪ್ರಶಾಂತ್, ಎಸ್ ಪಂಚವಾಯಿ, ಮನೋಹರ್ ಭಾಗವಹಿಸಿದರು. ಮಹಿಳೆಯರ ಸಬಲೀಕರಣಕ್ಕೆ ಒತ್ತು ಕೊಟ್ಟಿದ್ದಕ್ಕಾಗಿ ನಾನು ಈ ಸಂಸ್ಥೆಯ ಎಲ್ಲ ಮುಖಂಡರಿಗೆ ಅಭಿನಂದನೆಗಳನ್ನು ಹೇಳುತ್ತಾ, ಈ ಒಂದು ಸಂಸ್ಥೆ ಇದೇ ತರ ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ. ಎಲ್ಲ ಮಕ್ಕಳಿಗೆ ಬರ್ತಕ್ಕಂಥ ದಿನಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಕರಾಟೆ ಕಲಿಸತಕ್ಕಂಥ ಪ್ರಯತ್ನ ತಮ್ಮಿಂದ ಆಗಲಿ ಅಂತಕ್ಕಂಥ ಮಾತನ್ನು ಹೇಳುವ ಮುಖಾಂತರ ತಮ್ಮ ಸಂಸ್ಥೆ ರಾಹುಲ್ ಗಾಂಧಿ ಒಬ್ಬ ಪರಿಜ್ಞಾನ ಇಲ್ಲದ ನಾಯಕ ಎಂದು ಮುಳವಾಡದಲ್ಲಿ ಟೀಕಿಸಿದ ರಮೇಶ್ ಜಿಗಜಿಣಗಿ ಹೇಳಿಕೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಮತಕ್ಷೇತ್ರದ ಮುಳವಾಡ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ಮತ್ತು ಪಕ್ಷ ಸೇರ್ಪಡೆ ಸಭೆ ಜರುಗಿತು. 2019 ಲೋಕಸಭಾ ಚುನಾವಣೆಯಲ್ಲಿ ಹೆಮ್ಮೆಯಿಂದ ಮತದಾನ ಮಾಡಿ, ಹರ ಹರ ಮೋದಿ, ಘರ್ ಘರ್ ಮೋದಿ ಎಂಬ ಸಂದೇಶದಿಂದ ಮತದಾನ ಮಾಡಿ. ಬಳಿಕ ಮಾತನಾಡಿದ ರಮೇಶ್ ಜಿಗಣಗಿ, ಚಿಕ್ಕೋಡಿಯಲ್ಲಿ ಲೋಕಸಭಾ ಪ್ರಚಾರ ಸಂದರ್ಭದಲ್ಲಿ ಕಂದಾಯ ಸಚಿವ RV ದೇಶಪಾಂಡೆ ಬಿಜೆಪಿಯವರು ಸುಳ್ಳಿನ ಭರವಸೆಯನ್ನು ಕೊಟ್ಟು ಸರ್ಕಾರವನ್ನು ರಚಿಸಿದ್ದಾರೆ ಎಂಬ ಹೇಳಿಕೆಗೆ ಮುಳವಾಡದಲ್ಲಿ ಪ್ರತಿಕ್ರಿಯೆ ನೀಡಿದ ರಮೇಶ್ ಜಿಗಣಗಿ, ಉದ್ಯೋಗ ಸೃಷ್ಟಿ ಒಂದು ಮಾಡಿಲ್ಲ ಅಂದರೆ ಉಳಿದ ಎಲ್ಲ ರೀತಿಯ ಕೆಲಸಗಳು ಮಾಡಿದ್ದಾರೆ, ಮತ ಪಡೆಯಲು ಏನಾರು ಮಾತನಾಡಿದರೆ ನಡೆಯುವುದಿಲ್ಲ, ಸೋಲಿನ ಭರಾಟೆಯಲ್ಲಿ ಈ ರೀತಿ ಹೇಳುತ್ತಿದ್ದಾರೆ. ರಾಹುಲ್ ಗಾಂಧಿ ವರ್ಷಕ್ಕೆ 72,000 ರೂಪಾಯಿ ಒಂದು ಕುಟುಂಬಕ್ಕೆ ಕೊಡುತ್ತೇನೆ ಎಂದು ಹೇಳುತ್ತಿದ್ದಾರೆ. ಇದು ಸುಳ್ಳು ಭರವಸೆ, ನಾಚಿಕೆಯಾಗಬೇಕು. ಒಬ್ಬ ಚಾ ಮಾರುವ ವ್ಯಕ್ತಿ ಪ್ರಧಾನಮಂತ್ರಿಯಾದರೂ ನಾನೊಬ್ಬ ಚಪ್ಪಲಿ ಹೊಲೆಯವನು MP ಆಗುತ್ತಿರುವುದು ಅವರಿಗೆ ಹೊಟ್ಟೆ ಕಿಚ್ಚು ಆಗುತ್ತಿದೆ. ಈ ಕಾರಣಕ್ಕೆ ಈ ರೀತಿ ಹೇಳುತ್ತಿದ್ದಾರೆ ಎಂದು ರಾಹುಲ್ ಗಾಂಧಿಗೆ ಮತ್ತು ದೇಶಪಾಂಡೆಗೆ ಟಾಂಗ್ ನೀಡಿದ ರಮೇಶ್ ಜಿಗಣಗಿ. ಈ ಒಂದು ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಸಚಿವ SK ಬೆಳ್ಳುಬ್ಬಿ, ವಿಜಯಪುರ ಜಿಲ್ಲಾ BJP ಅಧ್ಯಕ್ಷರು, ಸುತ್ತಮುತ್ತಲಿನ BJP ಕಾರ್ಯಕರ್ತರ ಮುಖಂಡರು ಸಮಾರಂಭಗಳಲ್ಲಿ ಭಾಗಿಯಾಗಿದ್ದರು. ನಾಯಕ ಕಾಂಗ್ರೆಸ್ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಒಬ್ಬ ಒಂದು ಕುಟುಂಬಕ್ಕೆ 72,000 ರೂಪಾಯಿ ಒಂದು ವರ್ಷಕ್ಕೆ ಕೊಡ್ತೀನಿ ಅಂತ ಹೇಳಾರ, ಇದು ಸುಳ್ಳು ಭರವಸೆ ಅಲ್ಲ. ಅವ್ರ ಅಜ್ಜ, ಅವ್ರ ಅಪ್ಪ, ಅವ್ರ ಮುಖ್ಯ ಏನ್ ಹೇಳುದು, ಈ ದೇಶದ ಬಡತನ ಬಡತನವನ್ನೇ ಕಿತ್ತೆ ಹಾಕ್ತೀನಿ ಅಂತ ಹೇಳಿ ಹಿಂದೆ ಹೇಳ್ಕೊತ ಬಂದ್ರು. ಈಗ ಅವರು ಹೇಳಿ
ಅವನಿಗೆ ಆ ಪರಿಜ್ಞಾನವೂ ಕೂಡ ಇಲ್ಲ ಆ ನಾಯಕನಿಗೆ. ಒಬ್ಬ ಮನುಷ್ಯನಿಗೆ ಒಂದು ವರ್ಷಕ್ಕೆ 72,000 ರೂಪಾಯಿ ಕೊಡಬೇಕಾದ್ರೆ ಈ ದೇಶಕ್ಕೆ ಹಣ ಎಷ್ಟು ಬೇಕು ಅನ್ನೋದಷ್ಟು ಕೂಡ ಅವನಿಗೆ ಪರಿಜ್ಞಾನ ಇಲ್ಲ. ಬರತಕ್ಕಂತ ದೇಶದ 17,00,000 ಕೋಟಿ ರೂಪಾಯಿಗಳಲ್ಲಿ 14,00,000 ಕೋಟಿ ರೂಪಾಯಿ ಕೊಟ್ಟು ಇವನೇನು ಮಾಡ್ತಾನೆ ಅಂತ ಹೇಳಿ ಅದಕ್ಕೆ ಚುನಾವಣೆ ಬಂದಾಗ ಸುಳ್ಳು ಭರವಸೆ ಹೇಳೋದು ನಾವಲ್ಲ, ಆ ದೇಶ ನಾಯಕರು ಸುಳ್ಳು ಭರವಸೆಗಳನ್ನು ಹೇಳೋರು ಸುಳ್ಳು. ಇಲ್ಲಿ ತನಕ ಸುಮಾರು 70 ವರ್ಷ ಸುಳ್ಳು ಹೇಳ್ಕೊತ ಬಂದರು ನರೇಂದ್ರ ಮೋದಿ ಅವರು ಅಥವಾ ನಾವು ಯಾವತ್ತಾದ್ರೂ ಸುಳ್ಳು ಭರವಸೆಗಳನ್ನು ಹೇಳಿದ್ದೇವೆ. ನಾವು ಕೂಡ ಇವತ್ತು ಯುವಕರಿಗೆ ದೇಶದಲ್ಲಿ ಕೋಟ್ಯಾನುಗಟ್ಟಲೆ ಉದ್ಯೋಗ ಸೃಷ್ಟಿ ಮಾಡತಕ್ಕಂಥ ಕೆಲಸ ಬೇರೆ ಬೇರೆ ಮುಖಾಂತರ ಒಬ್ಬ ನೋಡ್ರಿ ಇವರಿಗೆಲ್ಲ ಹಟ್ಟಿ ಹುಡಿ ಏನು ಅಂದ್ರೆ ರೈಲ್ವೆ ಸ್ಟೇಷನ್ನಲ್ಲಿ ಒಬ್ಬ ಶಾಮಾರವರು ಈ ದೇಶದ ಮುಖ್ಯಮಂತ್ರಿ ಆಗ್ಯಾರಲ್ಲ ಅದು ಹಟ್ಟಿ ಉರಿ. ಅಟ್ಟೆ ರಮೇಶನಂತ ಒಬ್ಬ ರಮೇಶ ಇಂಜಿನಿಗೆ ಅಂತಕ್ಕಂತ ಒಬ್ಬ ಚಪ್ಪಲಿಗೆ ಹೊಲಿ ಅಂತಕ್ಕಂತ ಕುಟುಂಬದಲ್ಲಿ ಹುಟ್ಟು ದೇಶದಲ್ಲಿ ಮಂತ್ರಿ ಆಗಲ್ಲ ಅದು ಅವ್ರ ಹಟ್ಟಿ ಉರಿ. 25 ವರ್ಷ ರಾಜಕೀಯ ಜೀವನದಲ್ಲಿ ಕೂಲಿ ಸಮಾಜಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಬಾಬುರಾವ್ ಚಿಂಚನಸೂರ್ಗೆ ನೆನಪು ಬಂದಿಲ್ಲ. ಆದರೆ ಲೋಕಸಭಾ ಚುನಾವಣೆ ಬಂದಾಗ ಎಸ್ಟಿಗೆ ಸೇರಿಸಲು ಮುಂದಾಗಿದ್ದಾರೆ ಎಂದು ತಿಪ್ಪಣ್ಣಪ್ಪ ಕಮಕನೂರ್ ವ್ಯಂಗವಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸೇಡಮತ ಕ್ಷೇತ್ರದಲ್ಲಿ ಬರುವ ಸುಲೇಪೇಟ್ ಗ್ರಾಮದ ಮಾತಾ ಮಾಣಿಕೇಶ್ವರಿ ಆಶ್ರಮದಲ್ಲಿ ಕೂಲಿ ಸಮಾಜದ ಮುಖಂಡರನ್ನು ಒಂದುಗೂಡಿಸಿ ಮಲ್ಲಿಕಾರ್ಜುನ ಖರ್ಗೆ ಪರ ಮತಯಾಚನೆ ಮಾಡಿ ಮಾತನಾಡಿದರು. ಬಾಬುರಾವ್ ಚಿಂಚನಸೂರ್ ಅವರು ಕೂಲಿ ಸಮಾಜವನ್ನು ಎಸ್ಟಿಗೆ ಸೇರಿಸುತ್ತೇನೆ ಎಂಬುದು ಹಾಸ್ಯಾಸ್ಪದ ಮಾತು. ಎಸ್ಟಿ ಪದದ ಅರ್ಥವೇ ಅವರಿಗೆ ಗೊತ್ತಿಲ್ಲ ಹಾಗೂ ಕೂಲಿ ಸಮಾಜವನ್ನು ಎಸ್ಟಿ ಪಂಗಡಕ್ಕೆ ಸೇರಿಸುತ್ತೇನೆ ಅಂದಿದ್ದಾರೆ. ಆದರೆ ಅವರು ಚುನಾವಣೆಯಲ್ಲಿ ಸೋತಿದ್ದಾರೆ. ಎಸ್ಟಿ ಪಂಗಡಕ್ಕೆ ಹೇಗೆ ಸೇರಿಸುತ್ತಾರೆ? ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವು 5 ವರ್ಷ ಅಧಿಕಾರದಲ್ಲಿ ಇತ್ತು. ಮೋದಿ ಅವರಿಗೆ ಹೇಳಿ ಎಸ್ಟಿಯಲ್ಲಿ ಸೇರಿಸಬೇಕಿತ್ತು, ಆದರೆ ಯಾಕೆ ಸೇರಿಸಿಲ್ಲ ಎಂದು ಚಿಂಚನಸೂರ್ಗೆ ಪ್ರಶ್ನೆ ಮಾಡಿದ್ದಾರೆ. ಚಿಂಚನಸೂರ್ ಅವರು ಈಗಾಗಲೇ 25 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಶಾಸಕರಾಗಿ ಮಂತ್ರಿಯಾಗಿ ವಿವಿಧ ಹುದ್ದೆಗಳನ್ನು ಅನುಭವಿಸಿದಾಗ ಅವರಿಗೆ ನೆನಪಿಗೆ ಬರಲಿಲ್ಲ. ಆದರೆ ಈಗ ಬಿಜೆಪಿ ಪಕ್ಷದಲ್ಲಿ ಸೇರಿ ಚುನಾವಣೆಯನ್ನು ಸೋಲನ್ನು ಅನುಭವಿಸಿ ಕೂಲಿ ಸಮಾಜಕ್ಕೆ ಎಸ್ಟಿಗೆ ಸೇರಿಸಲು ಮುಂದಾಗಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಂಬಿಗರ ಚೌಡಯ್ಯ ನಿಯೋಗ ಮಾಡಿದೆ ಹಾಗೂ ಅಂಬಿಗರ ಚೌಡಯ್ಯ ಅವರ ಜಯಂತಿ ಸರ್ಕಾರದಿಂದ ಆಚರಣೆ ಮಾಡಬೇಕು ಆದೇಶ ಮಾಡಿದೆ. ಆದ್ದರಿಂದ ನಾವು ಎಲ್ಲರೂ ಒಂದಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಚುನಾವಣೆಯಲ್ಲಿ ಆರಿಸಿತರಬೇಕು. ಖರ್ಗೆ ಅವರ ಮುಂದೆ ನಾನು ಏನೂ ಇಲ್ಲ ಎಂದು ಈಗಾಗಲೇ ಡಾಕ್ಟರ್ ಉಮೇಶ್ ಜಾಧವ್ ಸೋಲನ್ನು ಒಪ್ಪಿಕೊಂಡಿದ್ದಾರೆ. ಈ ಚುನಾವಣೆಯಲ್ಲಿ ನಮ್ಮ ಸಮಾಜದ ಯುವಕರು, ಹಿರಿಯರು, ಮಹಿಳೆಯರು ಒಂದಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆರಿಸಿಕೆ ತರಲೇಬೇಕು. ಕೂಲಿ ಸಮಾಜದ ಎಲ್ಲ ಜನರು ಕಾಂಗ್ರೆಸ್ಗೆ ಬೆಂಬಲ ನೀಡಬೇಕು ಎಂದು ಬಸವರಾಜ ಸಜ್ಜನ್, ಸಿದ್ದು ಭಾವನರ್, ವಿಜಯಕುಮಾರ್ ಅಂದಲಗಿ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಎಲ್ಲ ಅವರು ಸಮುದಾಯದವರಿಗೆ ಮತ್ತು ಈಗ ಪ್ರಕಾಶ್ ರಾಠೋಡ್ ಎರಡನೇ ಸಲ MLC ಸ್ಥಾನ ಕೊಟ್ಟಿದ್ದು, ಎರಡನೇ ಸಲ ಕೊಟ್ಟರು ಅವ್ರಿಗೆ. ಯಾವುದೇ ಕಾಲಕ್ಕೆ ಬಂಜಾರ ಸಮುದಾಯದವರಿಗೆ ಕಾಂಗ್ರೆಸ್ ಪಕ್ಷ ನಿರ್ಲಕ್ಷ್ಯ ತೋರಿಲ್ಲ. ಆದರೂ ಕೂಡ ಅವರು ಡಾಕ್ಟರಾಗಿ ದಿನ 500 ರೂಪಾಯಿ ಕೂಲಿ ಮಾಡ್ಕೊಳ್ತಕ್ಕಂಥ ಮನುಷ್ಯ ಕಾಂಗ್ರೆಸ್ ಪಕ್ಷ ಕರೆದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ರಾಜಕೀಯದಲ್ಲಿ ಅವ್ರಿಗೆ ಒಂದು ಶಕ್ತಿ ಕೊಟ್ಟಿದ್ದರು, ಅದು ಉಳಿಸ್ಕೊಂಡು ಹೋಗ್ತಕ್ಕಂಥ ವಿಫಲರಾಗಿದ್ದಾರೆ. ಮುಂದಿನ ದಿನದಲ್ಲಿ ಅವ್ರು MPನೂ ಆಗಲ್ಲ, ಈ ಚಿಂಚೋಳಿ ಕ್ಷೇತ್ರದ ಶಾಸಕರು ಕೂಡ ಆಗಲ್ಲ. ಸರ್, ಎಷ್ಟು ಖರ್ಗೆ ಸಾಹೇಬರು ಎಷ್ಟು ಮತಗಳಿಂದ ಗೆಲ್ತಾರೆ ಅಂತ? 2 ಲಕ್ಷ ಅಲ್ಲಿಂದ ಬರಬೇಕಂತ ನಮ್ದೆಲ್ಲ ಆಸೆ ಅದ, ಅದು ಹಾಗೆ ಆಗ್ತದೆ. ರಾಷ್ಟ್ರದಲ್ಲೇ ಒಂದು ರಾಜಕಾರಣದಲ್ಲಿ ಏನು ಯಾವ ಪ್ರಕಾರ ಸೋಲಿನ ಸರ್ದಾರ್ ಅಂತೇಳಿ ಅವ್ರು ಬಿರುತ್ತು ನೋಡ್ರೆ ಈ ಪುನಃ ಮುಂದಿನ ಚುನಾವಣೆ ಮೂಲಕ ಪುನಃ ಸೋಲಿನ ಸರ್ಕಾರ ಸರ್ದಾರಮ್ಮ ಪಾತ್ರಕ್ಕೆ ಪ್ರೀತಿ ಪಾತ್ರರಾಗ್ತಾರೆ ಮತ್ತು ಪ್ರಧಾನಮಂತ್ರಿ ಕೂಡ ಆಗ್ತಕ್ಕಂಥ ಭಾವಚಂದ್ರ ಜೋಡಿ ಎತ್ತಾಗಿ ಖರ್ಗೆ ಅವ್ರು ಸೋಲ್ಸ ಅಂತ ಹೇಳ್ತಾರೆ. ಇವು ನಮ್ಮ ಗೆದ್ದ ಎತ್ತುಗಳು, ಅವೆರಡು ಸೋತ್ ಎತ್ತುಗಳು ಗೆದ್ದ ಎತ್ತುಗಳು ನಮ್ಮ ಸೀದಾ ಪಾರ್ಲಿಮೆಂಟ್ಗೆ ಹೋಗ್ತಾವ, ಅವೆರಡು ಖಡ್ಗರ ಮನೆಗೆ ಹೋಗ್ತಾವ. ಮೋದಿ ಅವ ನಂಬಲಿಲ್ಲ, ಯಾಕಂದ್ರೆ ನಂಬಲ್ಲಿ ಮೋದಿಗಿಂತ ಬಲಿಷ್ಠ ನಾಯಕ ಖರ್ಗೆ ಇರೋದ್ರಿಂದ ಮೋದಿ ಯಾವ ಎಲ್ಲ ನಡೀಬೋದು, ಇಲ್ಲಿ ನಂಬಲ್ ಇಡಂಗಿಲ್ಲ. ಅದಕ್ಕೆ ಮೊನ್ನೆ ಮೋದಿ ಬಂದರು ಖರ್ಗೆ ಬಗ್ಗೆ ಒಂದು ಮಾತಾಡಿ ಹೋಗಿಲ್ಲ, ಖರ್ಗೆ ನೀ ಗೆದ್ದ ಬಾ ಅಂತ ಹೇಳುವಾರ ಪಾಪ. ಅಂದ್ರೆ ಮೋದಿ ಅವರಿಗೆ ಕೂಡ ಖರ್ಗೆ ಅವ್ರ ಬಗ್ಗೆ ಭಯ ಇದೆ ಸರ್? ಭಯ ಅದು, ಖರ್ಗೆ ಕುರ್ಚಿ ಕಸ್ಕೋತಾರ ಅಂತ ಭಯ ಅದ. ಈಗಾಗಲೇ ನನಗೆ ಕೊಟ್ಟದ ಅವನಿಗೆ, ಮುಂದೆ ನಿಮ್ಗೆ ಕರ್ಕೊಂಡು ಹೋಗಿ ಮಲ್ಲಿಕಾರ್ಜುನ ಪ್ರಧಾನಮಂತ್ರಿ ಮಾಡ್ತೀವಿ. ಮಂಗಳಗಿ ಗ್ರಾಮದ ಅಂಬೇಡ್ಕರ್ ಭವನವನ್ನು ಕಟ್ಟಿದ್ದಾರೇನೋ ನಿಜ, ಆದರೆ ಈ ಭವನವನ್ನು 1 ವರ್ಷವಾದರೂ ಕೂಡ ಇನ್ನೂ ಬಳಕೆಗೆ ನೀಡಿಲ್ಲ. ಸಂಬಂಧಪಟ್ಟವರಿಗೆ ಕೇಳಲು ಹೋದರೆ ಏನ್ ಹೇಳ್ತಾರೆ ನೋಡ್ಕೊಂಡು ಬನ್ನಿ. ಸರ್ಕಾರಿ ಕೆಲಸಗಳೇ ಹೀಗೆ ಒಂದು ಕೂಡ ಪೂರ್ಣವಾಗಿರುವುದಿಲ್ಲ. ಈಗ ನೀವು ನೋಡ್ತಾ ಇರುವಂತಹ ಕಟ್ಟಡವು ಕಾಳಗಿ ತಾಲೂಕು ಕಲಬುರಗಿ ಜಿಲ್ಲೆಯ ಮಂಗಳಗಿ ಗ್ರಾಮದ ಅಂಬೇಡ್ಕರ್ ಭವನ. ಇದು ಚುಂಚೋಳಿ ಶಾಸಕರಾದ ಉಮೇಶ್ ಜಾಧವ್ ಅವರು ಶಾಸಕರಾಗಿದ್ದಾಗ ಸಮಯದಲ್ಲಿ ಮಂಜೂರಾದ ಕಟ್ಟಡವಾಗಿದ್ದು, ಇದು 2015-16 ಸಾಲಿನಲ್ಲಿ ಈ ಕಟ್ಟಡದ ಬಜೆಟ್ ಮಂಡನೆಯಾಗಿತ್ತು. ಕಾಮಗಾರಿ ಪೂರ್ಣಗೊಂಡಿದ್ದು 30/5/2018.
ಆದರೆ ಇದರ ಅನುದಾನವು 10 ಲಕ್ಷ ರೂಪಾಯಿ ಇದ್ದು ಇನ್ನು 2 ತಿಂಗಳುಗಳ ಕಡೆದರೆ ಕಾಮಗಾರಿ ಪೂರ್ಣಗೊಂಡು 1 ವರ್ಷವಾಗುತ್ತದೆ. ಈ ಕಟ್ಟಡದ ಕಾಮಗಾರಿಯು ಪೂರ್ಣವಾಗಿ 1 ವರ್ಷ ಕೂಡ ಆದರೂ ಕೂಡ ಇದರ ಉದ್ಘಾಟನೆಯಾಗಿಲ್ಲ. ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಕೇಳಿದರೆ ಅದರ ಬಜೆಟ್ ಖಾಲಿಯಾಗಿದೆ, ನಾವೇನು ಮಾಡೋಣ ಅಂತ ಅದೇ ಉಡಾಫೆ ಉತ್ತರವನ್ನ ನೀಡ್ತಾ ಇದ್ದಾರೆ. ಮುಂದೆ ಯಾವುದಾದರೂ ಟೆಂಡರ್ ಸಿಕ್ಕರೆ ಇದರ ಉದ್ಘಾಟನೆಯನ್ನ ಮಾಡೋಣ ನೋಡೋಣ ಎಂದು ಉಡಾಫೆ ಮಾತನಾಡ್ತಾ ಇದ್ದಾರೆ. ಇದರ ಬಗ್ಗೆ ಗ್ರಾಮಸ್ಥರಾದ ಗೌತಮ್ ಕೊಟ್ನೂರ್ ಹಾಗೂ ಮನೋಜ್ ಕೊಟ್ನೂರ್ ಹಾಗೂ ಇನ್ನಿತರ ಗ್ರಾಮಸ್ಥರಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದರೆ ಉಡಾಫೆ ಉತ್ತರವನ್ನು ಕೊಡ್ತಾ ಬಂದಿದ್ದಾರೆ ಎಂದು ಗ್ರಾಮಸ್ಥರು ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ನೀಡ್ತಾ ಇದ್ದಾರೆ.